हेलो फ्रेंड्स, शास्त्री किचन के स्वागत। इवत्तु नानु सिंपल साइड डिश रेसिपी माड्ता इदीनि। ईरुळ्ळि इदु इडली जोते, दोसे जोते, चपाती, रोटी जोते एल्ल तुंबा चेन्नागिरुत्ते। इदु अन्नक्कू तुंबा चेन्नागिरुत्ते। आनियन अल्लि ईरुळ्ळिल माडो तोक्कु इदु तुंबा टेस्टी इरुत्ते। बन्नि ई रेसिपिन माडोदु हेगे अंत नोडोण। ಈರುಳ್ಳಿ ತೊಕ್ಕು ಮಾಡೋದಕ್ಕೆ ಮೀಡಿಯಂ ಸೈಜ್ಡ್ ಈರುಳ್ಳಿ 3 ತಗೊಂಡಿದ್ದೀನಿ, ಅದನ್ನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಉಪ್ಪು 1 ಸ್ಪೂನ್ ಅಷ್ಟು, ಅಚ್ಚಕಾರದ ಪುಡಿ 1.5 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ನಿಮ್ಮ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ತಗೋಬೋದು. ಅರ್ಧ ಚಮಚ ಅರಿಶಿನದ ಪುಡಿ, ಒಂದು ಚಿಕ್ಕ ನಿಂಬೆಹಣ್ಣಿನಷ್ಟು ಹುಣಸೆ ಹಣ್ಣು, 2 ಸ್ಪೂನ್ ಅಷ್ಟು ಬೆಲ್ಲದ ಪುಡಿ, ಸ್ವಲ್ಪ ಕರಿಬೇವು, 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೀ ಸ್ಪೂನ್ ಸಾಸಿವೆ, ಒಂದು ಸ್ವಲ್ಪ ಇಂಗು. ಬನ್ನಿ ಇದು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ ಹಾಕೋಣ. ಉಪ್ಪು, ಹುಣಸೆಹಣ್ಣು, ಅಚ್ಚಕಾರದ ಪುಡಿ, ಬೆಲ್ಲದ ಪುಡಿ ಮತ್ತು ಅರಿಶಿನ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ನೀರು ಹಾಕೋದೇನು ಬೇಡ, ಈರುಳ್ಳಿರಿರೋ ನೀರೇ ಸಾಕು. ಇದನ್ನು ನುಣ್ಣಗೆ ರುಬ್ಕೊಂಡ್ಬಿಡೋಣ ಫಸ್ಟು. ಈಗ ಈರುಳ್ಳಿನ ನುಣ್ಣಗೆ ರುಬ್ಕೊಂಡಾಗಿದೆ, ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಒಂದು ಬಾಣಲಿ ಬಿಸಿ ಮಾಡಿಕೊಂಡು ಅದಕ್ಕೆ ಎಣ್ಣೆ ಸೇರಿಸ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾಯಲಿ, ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ತೊಕ್ಕಗೆ. ಈಗ ಸಾಸಿವೆ ಸೇರಿಸ್ಕೊಳ್ಳೋಣ. ಸಾಸಿವೆ ಸ್ವಲ್ಪ ಸಿಡೀಲಿ. ಇಂಗು ಮತ್ತು ಕರಿಬೇವು, ಇದನ್ನು ಒಂದು ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ. ಸಾಸಿವೆ ಚೆನ್ನಾಗಿ ಸಿಡೀಲಿ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋವಂಥ ಈರುಳ್ಳಿ ಪೇಸ್ಟ್ ಹಾಕೋಣ. ಈಗ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದಕ್ಕೆ ನೀರೇನು ಹಾಕಿಲ್ಲ ರುಬ್ಬೋದಕ್ಕೆ. ಸೊ ಇದನ್ನು ಒಂದು ವಾರ ಫ್ರಿಡ್ಜಲ್ಲಿ ಇಟ್ಟರೂ ಕೆಟ್ಟೋಗಲ್ಲ, ಟೇಸ್ಟಿಯಾಗಿರುತ್ತೆ. ಇದು ಕುದು ಒಂದು 5 ನಿಮಿಷ ಕುದಿದ ಮೇಲೆ ಇದು ಸ್ವಲ್ಪ ಗಟ್ಟಿಯಾಗುತ್ತೆ. ಅಲ್ಲಿ ತನಕ ಇದನ್ನು ಹಿಂಗೆ ಫ್ರೈ ಮಾಡ್ಕೋಬೇಕು. ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಈಗ ಚೆನ್ನಾಗಿ ಕುದೀತಾ ಇದೆ. ಈರುಳ್ಳಿದು ಹಸಿ ವಾಸನೆ ಎಲ್ಲ ಹೋಗಿದೆ, ಸ್ವಲ್ಪ ಗಟ್ಟಿನೂ ಆಗಿದೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಸಿಂಪಲ್ಲಾಗಿ ಮಾಡುವಂಥ ಟೇಸ್ಟಿ ಆನಿಯನ್ ತೊಕ್ಕು ರೆಡಿಯಾಗಿದೆ. ಇದು ತುಂಬ ಸಿಂಪಲ್ ಮಾಡೋದು. ಇದನ್ನು ಒಂದು ವಾರ ಫ್ರಿಡ್ಜಲ್ಲಿ ಇಟ್ಕೊಂಡ್ರು ಏನು ಕೆಟ್ಟೋಗಿದ್ದಲ್ಲ. ಇದು ಇಡ್ಲಿ ಜೊತೆ, ದೋಸೆ ಜೊತೆ, ಚಪಾತಿ, ರೊಟ್ಟಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲಾಗಿ ಮಾಡ್ಬೋದು. ಈ ರೆಸಿಪಿನ ನೀವು ಟ್ರೈ ಮಾಡಿ, ನಿಮ್ಮ ಸಜೆಷನ್ಸ್ ಆ್ಯಂಡ್ ಕಮೆಂಟ್ಸ್ ನನಗೆ ಬರೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಥ್ಯಾಂಕ್ ಯು.